ಆನಂದಿಸಿರಿಯಲ್ ಆ ಪೀರಿಯಡಿಂದ ಬಂದು ಇವತ್ತು ಸಿನಿಮಾದಲ್ಲಿ ಬಂದಿದ್ದೀವಿ. ಹಾಗೂ ರಾತ್ರಿ ಜಾಸ್ತಿ ನಾವು ಎಡಿಟಿಂಗ್ ಮಾಡೋದೇ ನೈಟ್ ಟೈಮ್, ಯಾಕಂದರೆ ಡೇ ಟೈಮು ನಮಗದೇನು ಮೂಡೇ ಬರಲ್ಲ, ನೈಟೇ ಕೂತ್ಕೊಂಡು ಎಡಿಟ್ ಮಾಡೋದು. ಒಬ್ಬ ಅದ್ಭುತವಾದ ಎಡಿಟರ್, ಎಷ್ಟೇ ರಾತ್ರಿ ಒಂದಾದರೂ ಕೂಡ ತಲೆ ಕೆಡಿಸ್ಕೊಂಡು ಅವನು ನಾನು ತಲೆ ಕೆಡಿಸಿ ನಿದ್ದೆ ಕೊಡದೆ ಅಷ್ಟೊಂದೆಲ್ಲ ಕೆಲಸ ಮಾಡ್ತೀವಿ. ಒಂದು ಒಳ್ಳೆಯ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಾನೇ ನೆಕ್ಸ್ಟ್ ಸಿ ಎಂ ಆದರೆ ಹೇಗಿರುತ್ತೆ, ಅವನ ಯೋಗ್ಯತೆಗೆ ತಕ್ಕಂತೆ ಅವನ ಪರಿಸ್ಥಿತಿಗೆ ತಕ್ಕಂತೆ ನಾನೇ ನೆಕ್ಸ್ಟ್ ಸಿ ಎಂ ಆದರೆ ಏನೆಲ್ಲ ಮಾಡಬಹುದು ಅನ್ನೋ ಒಂದು ಒಟ್ಟಾರೆಯಾದಂಥ ಒಂದು ಕತೆ. ಸಿನಿಮಾ ನೋಡ್ಕೊಂಡು ಈಚೆ ಕಡೆ ಬಂದಾಗ ಎಸ್ ಇದನ್ನು ನಾವು ಮಾಡಬಹುದು ಅನ್ನೋದು ಅನ್ಸೋದಂತೂ ಖಂಡಿತ. ಇನ್ನೊಂದು 2-3 ಡೇಸಲ್ಲಿ ಸೆನ್ಸರ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಇದೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮುಖ್ಯವಾಗಿ ಶೈಲೇಂದ್ರ ಬಾಬು ಅವರನ್ನು ನೆನೆಸ್ಕೊಳ್ಳೋದು. ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಸಿಗಾಕೊಂಡಾದಾಗ ಬಾಬು ಸರ್ಗೆ ನಾವು ಫೋನ್ ಮಾಡಿದ್ದು, ನಾನು ಮತ್ತೆ ಕುಮಾರ್ ಸರ್. ಬಾಬು ಸರ್ ಮುಖಾಂತರನೇ ನೆಕ್ಸ್ಟ್ ಮಂತ್ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಶೈಲೇಂದ್ರ ಬಾಬು ಸರ್ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತು ನಮ್ಮ ಸೆಟ್ಟಿಗೆ ಬಂದು ಓಡಾಡ್ಕೊಂಡು, ಯಾಕಂದ್ರೆ ಅವ್ರ ಬ್ಯಾನರ್ಲ್ಲಿ ನಾನು ಒಂದು ಸಿನಿಮಾ ಕೊಟ್ಟಿದ್ದಾರೆ, ಅವ್ರದೇ ಬ್ಯಾನರ್ ನಾನು ಕೂಡ ಅಸೋಸಿಯೇಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೆ. ಅವರು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದು ಹೇಗೆ ಅಂತ ಮುಂದೆ ನಿರ್ಮಾಪಕರಿಗೆ ನಮ್ಮ ಮಾತ್ರ ಗೊತ್ತು. ನೆಕ್ಸ್ಟ್ ಮಂತ್ ಅವ್ರ ಥ್ರೂನೆ, ಅವರ ಬ್ಯಾನರ್ ಶೈಲೇಂದ್ರ ಪ್ರೊಡಕ್ಷನ್ ಥ್ರೂನೆ ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ಥ್ಯಾಂಕ್ ಯು.